ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ಸ್ಪೆಷಲ್ ವಿಡಿಯೋದಲ್ಲಿ ಒಂದು ಅನ್ಬಾಕ್ಸ್ ಮಾಡೋಣ. ಅದೇ ಯಾವುದೂ ಅಲ್ಲ, ಮಾರ್ಫಸ್ ಅಂತ. ಈ ಮಾರ್ಫಸ್ ನೀವೆಲ್ಲರೂ ಕೇಳೇ ಇರ್ತೀರ, ಆದರೆ ಇದು ಮಾರ್ಫಸ್ ಬ್ಲೂ ಅಂತ. ಬ್ರ್ಯಾಂಡಿ ಅಂದ್ರೆ ಏನು? ಬ್ರ್ಯಾಂಡಿ ಅಂತ ವರ್ಡ್ ಹೇಗೆ ಬಂತು ಗೊತ್ತಾ? ಏನಪ್ಪ ಸ್ಪೆಷಲ್ ಆಗಿದೆ? ಹಾಗೆ ಈ ಥರ ಸ್ಪೆಷಲ್ ಗಿಫ್ಟ್ ಬಾಕ್ಸು ಎಲ್ಲಿ ಸಿಗುತ್ತೆ ನಿಮಗೆ ಗೊತ್ತಾ? ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಈ ಮಾರ್ಫಸ್ ಬ್ರ್ಯಾಂಡಿ ಬಗ್ಗೆ ಮಾತಾಡೋಣ. ಏನಪ್ಪ ಇದು ಮಾರ್ಫಸ್ ಬ್ರ್ಯಾಂಡಿ ಹೊಸದಾಗಿದೆ ಅಂತನಾ? ಏ ಗೊತ್ತು ಬಿಡುಗುರು, ಇದು ಹಳೆ ಬ್ರ್ಯಾಂಡಿನೇ, ಏನಪ್ಪ ಹೊಸದಿದೆ ಅಂತನಾ? ಹೌದು, ಹೊಸದಿರೋದಕ್ಕೆ ಇದನ್ನು ರಿವ್ಯೂ ಮಾಡ್ತಿರೋದು. ಫಾರ್ ದಿ ಫಸ್ಟ್ ಟೈಮ್ ಎಕ್ಸೋ ಬ್ಲೂ ಬ್ರ್ಯಾಂಡಿನ ಯೂಟ್ಯೂಬಲ್ಲಿ ರಿವ್ಯೂ ಮಾಡ್ತಿರೋದು. ತುಂಬ ಜನ ರಿವ್ಯೂ ಮಾಡಿರ್ತಾರೆ ಮಾರ್ಫಸ್ ಬ್ರ್ಯಾಂಡಿ, ಆದರೆ ಇದು ಒಂದು ಸ್ಪೆಷಲ್ ಬ್ರ್ಯಾಂಡಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದು ಮಾರ್ಫಸ್ ಬ್ಲೂ ಎಕ್ಸೋ ಬ್ರ್ಯಾಂಡಿ. ಎಕ್ಸೋ ಅಂದರೆ ಏನು ಗೊತ್ತಾ? ಎಕ್ಸೋ ಅಂದರೆ ಎಕ್ಸ್ಟ್ರಾ ಓಲ್ಡ್ ಅಂತ. ಬ್ರ್ಯಾಂಡಿಗಳಲ್ಲಿ ಒಂದು 5 ವೆರೈಟಿ ಬ್ರ್ಯಾಂಡಿಗಳಿದೆ. ಬ್ರ್ಯಾಂಡಿಗಳಲ್ಲಿ ಯಾವುದೇ ರೀತಿಯಾಗಿ ಏಜ್ ಸ್ಟೇಟ್ಮೆಂಟ್ ಕೊಡೋದಿಲ್ಲ. ಅದಕ್ಕೋಸ್ಕರನೇ ಈ ಎಕ್ಸೋ, VSOP, VS ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. AC ಅಂತಂದ್ರೆ ಏನು ಗೊತ್ತಾ? 2 ಇಯರ್ಸ್ ಮೆಚ್ಯೂರ್ ಆಗಿರೋ ಬ್ರ್ಯಾಂಡಿಗಳನ್ನ AC ಅಂತಾರೆ. ಹಾಗೆ VS ಅಂತ ಅಂದರೆ 3 ವರ್ಷ ಮೆಚ್ಯೂರ್ ಆಗಿರೋ ಬ್ರ್ಯಾಂಡಿಗಳನ್ನ ವೆರಿ ಸ್ಪೆಷಲ್ ಅಂತ ಹೇಳ್ತಾರೆ. ಹಾಗೆ 4-5 ವರ್ಷ ಮೆಚ್ಯೂರ್ ಆಗಿರೋ ಬ್ರ್ಯಾಂಡಿಗಳನ್ನ VSOP ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ವೆರಿ ಸ್ಪೆಷಲ್ ಓಲ್ಡ್ ಪೇಲ್ ಅಂತ ಹೇಳಿ ಇಟ್ಟಿರ್ತಾರೆ. ಹಾಗೆ ಎಕ್ಸೋ ಅಂದ್ರೆ ಏನು ಗೊತ್ತಾ? ಎಕ್ಸ್ಟ್ರಾ ಓಲ್ಡ್ ಅಂತ. ಇದು ಮಿನಿಮಮ್ 6 ವರ್ಷ ಮೆಚ್ಯೂರ್ ಆಗಿರೋ ಬ್ರ್ಯಾಂಡಿಗಳಿಗೆ ಎಕ್ಸೋ ಅಂತ ಹೇಳಿ ಮೆನ್ಷನ್ ಮಾಡ್ಕೋತಾರೆ. 6 ವರ್ಷಕ್ಕಿಂತ ಜಾಸ್ತಿ ಮೆಚ್ಯೂರ್ ಆಗಿರೋ ಬ್ರ್ಯಾಂಡಿಗಳಿಗೆ ಏನಂತಾರಪ್ಪ? ವಿಂಟೇಜ್ ಬ್ರ್ಯಾಂಡಿ ಅಂತ ಹೇಳಿ ಕರೀತಾರೆ. ಹಾಗೆ ಈ ಮಾರ್ಫಸ್ ಬ್ರ್ಯಾಂಡಿಗೆ ಬರೋಣ. ಈ ಮಾರ್ಫಸ್ ಬ್ರ್ಯಾಂಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದವರು ರಾಂಪುರ್ ಡಿಸ್ಟ್ರಿಬ್ಯೂಷನ್ ಅವರು. ಸೊ ಇವಾಗ ನೇಮ್ ಚೇಂಜ್ ಆಗಿದೆ, ರೆಡಿಕೋ ಕೈತಾನ್ ಅಂತ ಹೇಳಿ ಅವರು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಅವರು ಈ ಮಾರ್ಫಸ್ ಎಕ್ಸೋ ಬ್ಲೂ ಬ್ರ್ಯಾಂಡಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಬ್ರ್ಯಾಂಡಿ ಅಂದರೆ ಏನು? ಬ್ರ್ಯಾಂಡಿ ಅಂತ ವರ್ಡ್ ಹೇಗೆ ಬಂತು ಗೊತ್ತಾ? ಬ್ರ್ಯಾಂಡಿ ಅಂತ ವರ್ಡ್ ಬಂದಿದ್ದು ಒಂದು ಡಚ್ ವರ್ಡಿಂದ. ಬರ್ಂಟ್ ವೈನ್ ಅನ್ನೋದನ್ನು ಇವರು ಬ್ರ್ಯಾಂಡಿ ಅಂತ ಹೇಳಿ ಮಾಡಿದ್ರು. ಹಾಗೆ ಮಾರ್ಫಸ್ ಮೀನಿಂಗ್ ಗೊತ್ತಾ ನಿಮಗೆ? ಮಾರ್ಫಸ್ ಅಂದರೆ ಗ್ರೀಕಲ್ಲಿ ಗಾಡ್ ಆಫ್ ಡ್ರೀಮ್ಸ್ ಅಂತ, ಬಟ್ ಇಂಡಿಯಾದಲ್ಲಿ ಚೇಂಜ್ ಮಾಡ್ಕೊಂಬಿಟ್ಟಿದಾರಪ್ಪ, ಗಾಡ್ ಆಫ್ ಸ್ಲೀಪ್ ಅಂತ ಹೇಳಿ. ಸೊ ಈ ವಿಷಯ ನಿಮಗೆ ಗೊತ್ತಿತ್ತಾ? ಒಂದು ಇನ್ಫಾರ್ಮೇಟಿವ್ ಆಗಿತ್ತು ಅಲ್ವಾ? ಹಾಗಿದ್ರೆ ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಈ ಮಾರ್ಫಸ್ ಬ್ಲೂ ಎಕ್ಸೋ ಬ್ರ್ಯಾಂಡಿನ ಅನ್ಬಾಕ್ಸ್ ಮಾಡಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಹಾಗೆ ಬ್ರ್ಯಾಂಡಿ ಹೇಗೆ ಕುಡಿಯೋದು ಅಂತ ಕೂಡ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದನ್ನು ಅನ್ಬಾಕ್ಸ್ ಮಾಡೋಣ. ಹಾಗೆ ಮಾರ್ಫಸ್ ಡೇರ್ ಟು ಡ್ರೀಮ್ ಅಂತ ಹೇಳಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇದನ್ನು ಹಿಂಗೆ ಓಪನ್ ಮಾಡ್ತಿದ್ದಂಗೆ ನೀವು ನೋಡ್ಬೋದು, ಈ ಥರ ಒಂದು ಗ್ಲಾಸ್ ಇರುತ್ತೆ. ಹಾಗೆ ಅವರು ಮಾರ್ಫಸ್ ಕಡೆಯಿಂದ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಹಾಗೆ ಮಾರ್ಫಸ್ಸು 180 ml ಬಾಟಲ್ ಸಿಗುತ್ತೆ. ಹಾಗೆ ಒಂದು ಪ್ರೀಮಿಯಂ ಕಪ್ ಬ್ರ್ಯಾಂಡಿ ಕೂಡ ನಿಮಗೆ ಸಿಗುತ್ತೆ. ಇದನ್ನು ತೆಗಿತೀನಿ ನೋಡಿ, ಇದೇ ಥರ ಪ್ರೀಮಿಯಂ ಆಗಿದೆ. ಸೊ ಇದು ಕೂಡ ಅಷ್ಟೇ, ಒಂದು 180 ml ಬಾಟಲ್ ಸಿಗುತ್ತೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಫ್ರೆಂಡ್ಸ್, ನೀವು ನೋಡ್ಬೋದು ಮಾರ್ಫಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ, ಒಂದು ಪ್ರೀಮಿಯಂ ಬ್ರ್ಯಾಂಡಿ ಕಪ್ ಅಂತಲೇ ಹೇಳ್ಬೋದು. ಸೊ ಬ್ರ್ಯಾಂಡಿ ಕಪ್ಸ್ ಎಲ್ಲ ಹೀಗೆ ಮ್ಯಾನುಫ್ಯಾಕ್ಚರ್ ಮಾಡೋದು. ಇದು ಗ್ಲಾಸಲ್ಲಿ ಬರುತ್ತೆ, ಇವರು ಸ್ಟೇನ್ಲೆಸ್ ಸ್ಟೀಲಲ್ಲಿ ಮಾಡಿದ್ದಾರೆ. ಒಂಥರ ತುಂಬಾ ಚೆನ್ನಾಗಿದೆ, ನಿಮ್ಮ ಮನೇಲಿ ಒಂದು ಶೋ ಪೀಸಾಗೂ ಕೂಡ ಇಡ್ಬೋದು, ನಿಮ್ಮ ಬಾರ್ ಕಲೆಕ್ಷನ್ಗಂತೂ ತುಂಬಾ ಸೂಪರಾಗಿ ಕಾಣುತ್ತೆ. ಹಾಗಿದ್ದರೆ ಈ ಬಾಟಲ್ ಕೂಡ ನೀವು ನೋಡ್ಬೋದು, ಬಾಟಲ್ ಫುಲ್ಲು ಬ್ಲೂ ಕಲರ್ ಡಿಸೈನಲ್ಲಿ ಮಾಡಿದ್ದಾರೆ. ಹಾಗೆ ಮಾರ್ಫಸ್ ಬ್ಲೂ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ತುಂಬಾ ಯುನೀಕ್ ಆಗಿದೆ ಈ ಬಾಟಲ್ಲು. ಹಾಗಿದ್ದರೆ ಬ್ರ್ಯಾಂಡಿ ಹೇಗಪ್ಪ ಕುಡಿಯೋದು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ತುಂಬ ಜನ ಮಿಸ್ಕನ್ಸೆಪ್ಷನಿಂದ ಬ್ರ್ಯಾಂಡಿನ ಬಿಸಿನೀರಲ್ಲೇ ಕುಡಿತಾರೆ. ಆ್ಯಕ್ಚುಲಾಗಿ ಬ್ರ್ಯಾಂಡಿನ ಬಿಸಿನೀರಲ್ಲಿ ಕುಡಿಬಾರ್ದು, ಬಟ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಕುಡಿಯೋದು ಬ್ರ್ಯಾಂಡಿನ ಅಂತ. ನೀ ಇದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಫ್ರೆಂಡ್ಸ್, ಬ್ರ್ಯಾಂಡಿನ ಟೇಸ್ಟ್ ಮಾಡೋದು ಹೇಗೆ ಗೊತ್ತಾ? ಒಂದು ಎಂಪ್ಟಿ ಗ್ಲಾಸ್ ತೊಗೊಳ್ಳಿ, ಹಾಗೆ ಸ್ವಲ್ಪ ಹಾಟ್ ವಾಟರ್ ತೊಗೋಬೇಕಾಗತ್ತೆ. ಹಾಟ್ ವಾಟರ್ನ ಈ ಲೋಟಕ್ಕೆ ಹಾಕ್ಕೊಳ್ಳಿ. ಸೊ ಈ ಲೋಟಕ್ಕೆ ಹಾಕೊಂಡ್ಮೇಲೆ ನೋಡಿ ನಿಮಗೆ ಆ ಸ್ಟೀಮ್ ಬರುತ್ತೆ. ಸ್ವಲ್ಪ ಲೋಟ ಬಿಸಿ ಆಗೋವರೆಗೂ ಒಂದು 5 ಸೆಕೆಂಡ್ ವೆಯ್ಟ್ ಮಾಡಿ, ಅಷ್ಟರಲ್ಲಿ ಲೋಟ ಬಿಸಿ ಆಗಿಬಿಡುತ್ತೆ. ವಾಪಸ್ಸು ಅದನ್ನು ನಿಮ್ಮ ಹಳೆ ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಈ ಲೋಟ ಬಿಸಿ ಆದಮೇಲೆ ನಮ್ಮ ಮಾರ್ಫಸ್ ಎಕ್ಸೋ ಬ್ರ್ಯಾಂಡಿನ ಹಾಕೋಬೇಕಾಗತ್ತೆ. ಫ್ರೆಂಡ್ಸ್, ಇವಾಗ ಮಾರ್ಫಸ್ ಎಕ್ಸೋ ಬ್ರ್ಯಾಂಡಿನ ಓಪನ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸೊ ನಿಮಗೆ ಇದೇ ಥರ ನಾಬ್ ಕೊಡ್ತಾರೆ, ಒಂದು 30 ml ಹಾಕೊಳ್ಳೋಣ. ಈ ಬಿಸಿ ಆಗಿರೋ ಲೋಟಕ್ಕೆ ಒಂದು 30 ml ಹಾಕೊಳ್ತಾ ಇದ್ದೀನಿ.
ಎಷ್ಟು ನೀವು ನೋಡ್ಬೋದು, ಒಂದು 30 ml ಹಾಕ್ಕೊಂಡಿದ್ದೀನಿ. ಈ ಬಿಸಿ ಲೋಟಕ್ಕೆ ಬ್ರ್ಯಾಂಡಿ ಹಾಕ್ತಿದ್ದಂಗೆ ಅದ್ರ ಫ್ಲೇವರ್ಸ್ ಎಲ್ಲ ಹಾಗೆ ಎದ್ದು ಬರುತ್ತೆ. ಸೊ ಟೇಸ್ಟ್ ಮಾಡಿ ನೋಡ್ಬಿಡೋಣ ಅಲ್ವಾ ಹೇಗಿದೆ ಅಂತ. ಅದಕ್ಕೂ ಮುಂಚೆ ಬ್ರ್ಯಾಂಡಿ ಸ್ಮೆಲ್ ಹೇಗಿದೆ ಅಂತ ನೋಡೋಣ ಅಲ್ವಾ. ಫ್ರೆಂಡ್ಸ್, ಸ್ಲೈಟಾಗಿ ಆಲ್ಕೋಹಾಲ್ ಹಿಂಟ್ ಇದೆ. ಯಾಕೆ ಅಂದರೆ ಬಿಸಿ ಲೋಟಕ್ಕೆ ನಮ್ಮ ಆಲ್ಕೋಹಾಲ್ ಹಾಕಿದಾಗ ಇದರಲ್ಲಿರೋ ಫ್ಲೇವರ್ಸು ಮತ್ತು ಆಲ್ಕೋಹಾಲ್ ಹಿಂಟು ಹಾಗೆ ಎದ್ದು ಬರುತ್ತೆ. ಸೊ ರೈಸಿನ್ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಟೇಸ್ಟ್ ಮಾಡಿ ನೋಡ್ಬಿಡೋಣ ಅಲ್ವಾ ಹೇಗಿದೆ ಅಂತ. ಆ್ಯಂಡ್ ಟೇಸ್ಟ್ ಮಾಡಿದಾಗ ನಿಮಗೆ ಒಂಥರ ಗ್ರೇಪ್ಸು ಸ್ವೀಟ್ನೆಸ್ ಇದೆ, ಸಿಟ್ರಸಿ ನೋಟ್ ಇದೆ, ತುಂಬಾ ಸ್ಮೂತಾಗಿದೆ ಕುಡಿಯೋದಕ್ಕೆ. ಹಾಗೆ ಸ್ಲೈಟಾಗಿ ಸ್ಪೈಸಿ ನೋಟ್ಸ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓವರ್ಲಾಗಿ ಹೇಳಬೇಕಂದ್ರೆ ಮಾರ್ಫಸ್ ಬ್ರ್ಯಾಂಡಿ ಕಂಪೇರ್ ಮಾಡಿದ್ರೆ ಮಾರ್ಫಸ್ ಬ್ಲೂ ಸ್ವಲ್ಪ ಸ್ಮೂತಾಗಿದೆ. ಇದರಲ್ಲಿ ಬೇರೆ ಆಲ್ಕೋಹಾಲ್ ಹಿಂಟ್ ತುಂಬಾ ಜಾಸ್ತಿ ಇಲ್ಲ, ಸ್ವಲ್ಪ ಇದೆ, ಅಷ್ಟೊಂದು ಜಾಸ್ತಿ ಇಲ್ಲ. ಮತ್ತು ಸ್ಲೈಟಾಗಿ ಆ ರೈಸನ್ಸ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ. ಫ್ರೆಂಡ್ಸ್, ಈ ಹಳೆ ಮಾರ್ಫಸ್ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸ್ಮೂತಾಗಿದೆ, ತುಂಬಾ ಚೆನ್ನಾಗಿದೆ ಕುಡಿಯೋದಕ್ಕೆ. ಬಟ್ ನಿಮಗೆ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿ ಬರಬೇಕು ಅಂದರೆ ನೀವು ಎಕ್ಸೋ ಬ್ಲೂ ಬ್ರ್ಯಾಂಡಿನ ತೊಗೋಬೋದು. ಹಾಗೆ ಇದರಲ್ಲೂ ಇನ್ನೊಂದು ವೆರೈಟಿ ಇದೆ, ಎಕ್ಸೋ ಪ್ಲಸ್ ಅಂತ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ನೀವು ಟ್ರೈ ಮಾಡಿದರೆ ನಿಮ್ಮ ಟೇಸ್ಟಿಂಗ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೇನೋ ನಾರ್ಮಲ್ ಮಾರ್ಫಸ್ಗಿಂತ ಮಾರ್ಫಸ್ ಬ್ಲೂ ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗೆ ಫ್ರೆಂಡ್ಸ್, ಇದರ ಪ್ರೈಸು ಮತ್ತು ಎಲ್ಲಿ ಸಿಗುತ್ತೆ ಅಂತ ತಿಳ್ಕೊಬೇಕಲ್ಲ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಡೀಟೇಲಾಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ಬಂದು 42.8% ಇದೆ. ಒಂದು ತುಂಬ ಚೆನ್ನಾಗಿದೆ, ಆಲ್ಕೋಹಾಲ್ ಹಿಂಟ್ ಅಂತೂ ಸಾಕಾದಾಗಿದೆ. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಮಾರ್ಫಸ್ ಎಕ್ಸೋ ಬ್ಲೂ ಬ್ರ್ಯಾಂಡಿ? ಇದೊಂದು ಯುನೀಕ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಅದು ನೀವು ಹೋಮ್ ಬಾರ್ ಏನಾರು ಇಟ್ಟಿದ್ರೆ ಇದೊಂದು ಸ್ಪೆಷಲ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಇದು ಯುನೀಕ್ ಆಗಿದೆ ಟೇಸ್ಟು, ಹಳೆ ಮಾರ್ಫಸ್ಗಿಂತ ಈ ಮಾರ್ಫಸ್ ಬ್ಲೂ ತುಂಬಾ ಚೆನ್ನಾಗಿದೆ. ಹಾಗೆ ನಾನು ಹೇಳಿದ್ನಲ್ಲ, ತುಂಬ ಪ್ರೈಸಿಂಗ್ ಏನು ಡಿಫ್ರೆನ್ಸ್ ಇಲ್ಲ. ಫ್ರೆಂಡ್ಸ್, ಹಾಗೆ ನೀವು ಕೂಡ ಇದೇ ಥರ ಗಿಫ್ಟ್ ಬಾಕ್ಸ್ ತೊಗೋಬೇಕು ಅಂದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ.